ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಿನ್ನೆ 11:30 ಗಂಟೆ ಸುಮಾರು ಹಗರಿಬೊಮ್ಮನಹಳ್ಳಿ ಶಾಸಕರಾದಂಥ ಭೀಮಾ ನಾಯ್ಕರು ಏನು ಪುರಸಭೆ ಚುನಾವಣೆಯ ನಿಮಿತ್ತ ಅವರು ನಿನ್ನೆ ಮೆಂಬರ್ಸ್ ಎಲ್ಲ ಕೂಡ ಹೋಗಿ ವೋಟಿಂಗ್ ಅನ್ನು ಹಾಕಬೇಕಾಗಿತ್ತು. ಆಕೊಂತ ಸಂದರ್ಭದಲ್ಲಿ ಅಲ್ಲಿದ್ದಂಥ ಶಾಸಕರಾದಂಥ ಭೀಮಾ ನಾಯ್ಕರು ಅವರು ಎಲ್ಲ ಮೆಂಬರ್ಗಳನ್ನು ಕಾರಲ್ಲಿ ಹತ್ತಿಸ್ಕೊಂಡು ಎಲ್ಲ ಪ್ರೊಸೀಜರ್ ಎಲ್ಲ ಕೂಡ ಮಾಡಿಕೊಂಡು ಅಲ್ಲಿ ಏನು ವೋಟಿಂಗ್ ಆಗಬೇಕಾದಂಥ ಸ್ಥಳಕ್ಕೆ ಕಾರಕ್ಕೊಂಬಂದು ಅಲ್ಲಿ ಒಳಗಡೆ ಪ್ರವೇಶವನ್ನು ಮಾಡಿದರು. ಅಲ್ಲಿದ್ದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜೊತೆಯಲ್ಲಿ ನಮ್ಮ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದಂಥ ಪ್ರಕಾಶ್ ಅವರು ಅವರೆಲ್ಲರೂ ಸೇರಿ ಪೊಲೀಸರಿಗೆ ನೋಡಿ ನೀವು ಇದಕ್ಕಿಂತ ಮುಂಚೆ ನಮ್ಮನ್ನ ಒಳಗಡೆ ಬಿಡ್ರಿ ಅಂದರೆ ಮೆಂಬರ್ಗಳೊಂದೇ ಬಿಡ್ತೀವಿ ಅಂತ ಹೇಳಿದ್ರಿ. ಅವರು ಇವತ್ತು ಎಲ್ಲ ಎಮ್ ಎಲ್ ಎಗಳ ಜೊತೆಯಲ್ಲಿ ಅವರು ಪ್ರೊಸೆಷನ್ ಮಾಡಿಕೊಂಡು ಒಳಗಡೆ ನುಗ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಮಾತುಕತೆ ಚಕಮಕಿ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆದಂಥ ಟೈಮಲ್ಲಿ ನಮ್ಮದು ಸರಿಯಾದಂಥ ಸಂಖ್ಯೆ ಅಂದರೆ ಒಬ್ಬ ಅಭ್ಯರ್ಥಿ ನಮ್ಮ ಪುರಸಭೆಯ ಸದಸ್ಯರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋ ಕಾರಣ ಅವನು ಬರಲಿಕ್ಕೆ ಆಗಲಿಲ್ಲ. ಆಕಸ್ಮಿಕವಾಗಿ ಅವನು ಅಭ್ಯರ್ಥಿ ನಂಬರ್ಗಿನ ಬಂದಿದ್ದರೆ ನಮ್ಮದೇ ಅಲ್ಲಿ ಪುರಸಭೆ ಗೆಲುವಾಗ್ತಿತ್ತು, ಜಯ ಆಗ್ತಿತ್ತು. ಹಾಗಾಗಿ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಗೆಲುವನ್ನು ಇವತ್ತು ಅವಕಾಶ ಆಗಲಿಲ್ಲ ಅನ್ನೋಂಥ ಕಾರಣದಿಂದ ನಮ್ಮ ಕಾರ್ಯಕರ್ತರು ಅಲ್ಲಿ ಮಾತಿನ ಚಕಮಕಿ ಪ್ರಾರಂಭವನ್ನು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಶಾಸಕರಾದಂಥ ಭೀಮಾ ನಾಯ್ಕರು ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತನ ಅವಾಂಚ ಶಬ್ದಗಳಿಂದ ಬಳಕೆಯನ್ನು ಮಾಡಿದರು. ನಂತರ ಅಲ್ಲಿನೋ ತೋಳು ಹತ್ತಿಸ್ಕೊಂಡು ಜಗಳಕ್ಕಿನ ಹೋದಂಥ ಟೈಮಲ್ಲಿ ಇವತ್ತು ಟಿ ವಿ ಲೈನಲ್ಲೂ ಕೂಡ ಅವ್ರಿಗೆ ನನಗೆ ಸ್ವಲ್ಪ ಅವ್ರನ್ನ ಲೈನಲ್ಲಿ ತೊಗೊಂಡಿದ್ರು, ನನ್ನ ಲೈನಲ್ಲಿ ತೊಗೊಂಡಂಥ ಟೈಮಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿದ್ದೆ. ಯಾಕಂದರೆ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದಿರಿ, ಆದರೆ ಶಾಸಕರಾದಂಥ ಟೈಮಲ್ಲಿ ನಿಮ್ಮದು ರೆಸ್ಪಾನ್ಸಿಬಿಲಿಟಿ ತುಂಬ ಇರ್ತದೆ. ನೀನುಗಳು ಸುಮಾರಾಗಿ 2 ಸಾರಿ 3 ಬಾರಿ ಶಾಸಕರಾಗಿದ್ದಿರಿ. ಆದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಜನರಿಗೆ ಒಂದು ರೀತಿ ಶಾಸಕರಿಗೆ ನಡ್ಕೊತಾರನ್ನೋಂಥ ಒಂದು ಭಾವನೆ ಉಂಟಾಗಬಾರ್ದು ಅನ್ನೋಂಥ ಕಾರಣದಿಂದ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದೇನೆ. ಹಂಗಾಗಿ ಇವತ್ತು ಅಲ್ಲಿ ನಡೆದಂಥ ಚಕಮಕಿ ಏನಿದನೋ, ಅಲ್ಲಿದ್ದಂಥ ಮಾತುಕತೆ ಏನಿದನೋ, ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರು ತಪ್ಪು ಮಾಡಿಲ್ಲ. ಯಾಕಂದರೆ ಅಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮದು ಗೆಲುವು ಆಗಬೇಕಾಯಿತು. ಹಂಗಾಗಿ ನಮ್ಮ ಕಳೆದ ಬಾರಿ ಅವರು ಈ ಪುರಸಭೆಯ ಚುನಾವಣೆಯಲ್ಲಿ ನಮ್ಮ ಮೆಂಬರ್ಗಳನ್ನು ತಗೊಂಡು ಅವರು ಪುರಸಭೆ ಚುನಾವಣೆಯಲ್ಲಿ ಅವ್ರು ಗೆಲುವಾಗಿತ್ತು. ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಅವರು ಕಾಂಗ್ರೆಸ್ಸಲ್ಲಿದ್ದಂಥ ಕೆಲವು ಮಂದಿ ಪುರಸಭೆ ಸದಸ್ಯರು ನಮ್ಮ ಹತ್ರ ಬಂದಿರೋ ಕಾರಣ ನಮ್ಗೆ ಗೆಲುವಾಗಬೇಕಾಯಿತು. ಅನಿವಾರ್ಯ ಕಾರಣಗಳಿಂದ ನಮ್ಮ ಮೆಂಬರು ಆಸ್ಪತ್ರೆಯಲ್ಲಿರೋ ಕಾರಣ ಅವನಿಗೆ ಬಂದು ವೋಟಿಂಗ್ ಹಾಕ್ಲಿಕ್ಕೆ ಆಗಲಿಲ್ಲ. ಹಂಗಾಗಿ ನಾವು ಸೋಲನ್ನು ಆಗಬೇಕಾಯಿತು. ಅದಕ್ಕೋಸ್ಕರವಾಗಿ ಇವತ್ತು ನಾನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಎಮ್ ಎಲ್ ಎವರು ಹೇಳ್ತಾ ಇದ್ರು, ಎಲ್ಲ ಬೇರೆ ಕಡೆಯಿಂದ ಮನುಷ್ಯರು ತಂದಿದ್ದಾರೆ, ನೇಮರಾಜ್ ನಾಯಕರು ಅಲ್ಲಿ ದಣಿ ಕುಂತಿದ್ರು. ಯಾಕಂದರೆ ನೇಮರಾಜ್ ನಾಯಕರು ಆ ಭಾಗದ ಮಾಜಿ ಶಾಸಕರು ಇದ್ದಾರೆ, ನಮ್ಮ ಭಾರತೀಯ ಮಾಜಿ ಅಧ್ಯಕ್ಷರು ಇದ್ದಾರೆ, ಅವ್ರಿಗೆ ಮುಂಚಿಂದ ರಾಜಕಾರಣವನ್ನು ಮಾಡ್ಕೊಂಡು ಬಂದರೆ ಯಾವತ್ತೂ ಕೂಡ ಅಸಭ್ಯವಾಗಿ ನಡ್ಕೊಂಡಂಥ ಕೆಲಸ ನೇಮರಾಜ್ ನಾಯಕರು ಮಾಡಿಲ್ಲ. ಹಂಗಾಗಿ ನಾನು ಕೇಳಿದ್ರು ಇಷ್ಟೇ, ಸುಮ್ಮನೆ ನೀವು ಗುಂಪು ಕಟ್ಕೊಂಡು ಬಂದು ನೀವು ದಾಂಧಲೆ ಸೃಷ್ಟಿ ಮಾಡಿ ಪುನಃ ಭಾರತೀಯ ಜನತಾ ಪಾರ್ಟಿ ಮೇಲೆ ಪೊಲೀಸರು ಇವತ್ತು ಎಲ್ಲ ಅವ್ರ ಪರವಾಗಿ ಇದ್ದಾರೆ ಅನ್ನೋಂಥ ಮಾತುಗಳು ಏನು ಹೇಳ್ತಾರೆ ಅದು ಸರಿಯಲ್ಲ. ನಾನು 100ಕ್ಕೆ 100 ಹೇಳ್ತಾ ಇದ್ದೀನಿ. ಇವತ್ತು ಅಲ್ಲಿ ವಿಡಿಯೋ ಚಿತ್ರೀಕರಣ ಇದೆ, ಆ ವಿಡಿಯೋ ಚಿತ್ರೀಕರಣದಲ್ಲಿ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ನೋಡಿಕೊಂಡು ಯಾರೇ ಆಗಿರ್ಬೋದು, ನಾನು ಇವರು ಅವ್ರನ್ನ ಹೇಳೋಕೆ ಹೋಗಲ್ಲ. ಅವರು ತಪ್ಪಿದ್ರೆ ಹೇಳಿದರೆ ಅವ್ರು ಕಾನೂನಿನ ಕ್ರಮ ತೊಗೋಬೇಕು, ತೊಗೊಳೋಂಥ ಕೆಲಸ ಮಾಡುತ್ತೆ ಅಲ್ಲ. ನಾನು ಮೇಲ್ನೋಟಕ್ಕೆ ನೋಡಿದಂಥ ಟೈಮಲ್ಲಿ ಯಾಕಂದರೆ ಅಲ್ಲಿ ಶಾಸಕರು ಅಂದಮೇಲೆ ಅವ್ರಿಗೊಂದು ದರ್ಪ ಇರ್ತದೆ, ಅಲ್ಲೊಂದು ಅವ್ರಿಗೊಂದು ಕಾರ್ಯಕರ್ತರು ಇರ್ತಾರೆ, ಅವರೇ ಪ್ರೊಸೆಷನ್ ಮಾಡ್ಕೊಂಬಂದು ಒಳಗಡೆ ನುಗ್ಗಿ ಪೋಲಿಂಗ್ ಎಲ್ಲ ಆಗಬೇಕಾಯ್ತು ಅಲ್ಲಿ ಒಳಗಡೆ ಅವರೇ ನುಗ್ಗಿದ ಮೇಲೆ ಪೊಲೀಸರು ತಡೆಯಾಗುತ್ತಂಥ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಕಾರ್ಯಕರ್ತರು ಏನು ಕೇಳಿದ್ರು, ಅವ್ರು ಬಿಟ್ಟಿದ್ರೆ ನಮ್ಮನ್ನು ಬಿಟ್ಟಿಲ್ಲ ಅನ್ನೋಂಥ ಟೈಮಲ್ಲಿ ಘರ್ಷಣೆ ಪ್ರಾರಂಭ ಆಗಿದೆ. ಘರ್ಷಣೆ ಪ್ರಾರಂಭ ಆದಂಥ ಟೈಮಲ್ಲಿ ಭಾಳ ಸ್ಪಷ್ಟವಾಗಿ ಶಾಸಕರು ಮೇಲೆ ಮೇಲೆ ಅವರು ಹೋಗಿದ್ದಾರಲ್ಲಿ, ನಮ್ಮ ಕಾರ್ಯಕರ್ತರು ಯಾರು ಕೂಡ ಆ ರೀತಿ ಯಾರು ನಡ್ಕೊಂಡಿಲ್ಲ. ನಡ್ಕೊಂಡಿದ್ರೆ ಕಾನೂನಿನ ಕ್ರಮ ತಗೋಬೇಕು, ತಗೊಂಡಂಥ ಕೆಲಸ ಆಗಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕರ್ತರು ಗಲಾಟೆ ಮಾಡೋದು ಅದೆಲ್ಲ ಓಕೆ, ಅವರು ಶಾಸಕರಾಗಿ ಅವರೇ ಗಲಾಟೆಗೆ ಪ್ರಚೋದನೆ ಕೊಡೋ ರೀತಿಯಲ್ಲಿ ಮಾಡಲ್ಲ. ನಾನು ಅವರು ಸೀನಿಯರ್ ಮೋಸ್ಟ್ ಈ ಜಿಲ್ಲೆಯ ನಾಯಕರಿದ್ದಾರೆ, ಶಾಸಕರಾಗಿದ್ದಾರೆ, ಅವ್ರಿಗೆ ಒಂದು ರೀತಿ ನಾವೇನು ಹೇಳೋದು ಬೇಕಾಗಿಲ್ಲ. ಯಾಕಂದರೆ ಇವತ್ತು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಪಬ್ಲಿಕ್ ಡೆಮೋನಲ್ಲಿ ನಾವು ಇದ್ದರು ಇರೋಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ನಡ್ಕೋಬೇಕನ್ನೋಂಥದ್ದು ಯಾರಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳೋದು ತಿಳ್ಕೊಳೋದು ಬೇಕಾಗಿಲ್ಲ. ಅವ್ರ ಘನತೆ ಅಲ್ಲಿ ತೋರಿಸ್ಕೊಡ್ಬೇಕಾಯಿತು. ಹಂಗಾಗಿ ಅಲ್ಲಿ ಈ ರೀತಿ ನಡೆದಂಥ ಟೈಮಲ್ಲಿ
ಅವರಿಲ್ಲ ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ನನ್ನ ಬಗ್ಗೆ ತೋಳು ಎರಿಸಿಕೊಂಡು ಹೋಗೋದು ನೋಡ್ತಾ ಇದ್ದಾರೆ ಅಂತ ಟೈಮಲ್ಲಿ ನೀವು ನಡ್ಕೊಂಡಿದ್ದೆ ನೋಡ್ಸಿರ್ತಾರೆ ಆಗಲಿ ಅದನ್ನ ಬೇರೆ ರೀತಿಯಲ್ಲಿ ನೋಡ್ಕೊಳಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಕೂಡ ಈ ಪಬ್ಲಿಕ್ ಅಲ್ಲಿ ಇರೋ ಕಾರಣ ಇವತ್ತು ಮಾಧ್ಯಮಗಳು ಇಷ್ಟೊಂದು ಮುಂದುವರಿದರ ಕಾರಣ ನಾವು ಯಾವತ್ತೇ ಒಂದು ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿ ಸನ್ನಿವೇಶ ಬರುವಂಥ ಟೈಮಲ್ಲಿ ನಮ್ಮದು ಒಂದು ತಾಳ್ಮೆಯನ್ನು ಇರಬೇಕಾಗುತ್ತೆ ಆ ರೀತಿ ನಡ್ಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಂಗಾಗಿ ಇವತ್ತು ಅದನ್ನು ಮುಚ್ಚಿಡ್ಕೊಳ್ಳೋ ಸಲುವಾಗಿ ಹಿಂಗಾಯಿತು ಪೊಲೀಸರು ನಮ್ಮನ್ನು ಬಿಟ್ಟಿಲ್ಲ ಕಾರ್ಯಕರ್ತರು ನಮ್ಮ ಅವಂಚ ಶಬ್ದಗಳಿಂದ ಬೈದರು ಬಿ ಜೆ ಪಿಯವರು ನಮ್ಮ ಪೊಲೀಸರು ದುರ್ಬಳಕೆ ಮಾಡಿಕೊಡಿ ಇವೆಲ್ಲ ದಿಸ್ ಇಸ್ ನಾಟ್ ರೈಟ್ ಪ್ರಾರಂಭನೇ ಆಗಲಿಲ್ಲಲ್ಲ ಎಲೆಕ್ಷನ್ಗೆ ಘೋಷಣೆ ಆಗಲಿಲ್ಲ ಅಲ್ಲ ನಮ್ಮದು ಅಲ್ಲ ನೋಡ್ರಿ ಅಲ್ಲಿದ್ದಂಥ ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯವರು ಬಸನಗೌಡರು ಬಸನಗೌಡರು ಕೂಡ ಅಲ್ಲಿ ಸೋತಿರುವಂಥದ್ದು ಭಾಳ ಕೆಲವೇ ಅಂತರ್ಮತಗಳಿಂದ ಸೋತಿದ್ದಾರೆ 150 ಒಟ್ಟು 200-210 ಓಟುಗಳಿಂದ ಸೋತಿದ್ದಾರೆ ಆ ಸೋತ ಮೇಲೆ ಅಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಬೇಕಾದಂಥ ಯಾರ್ಯಾರು ವೆಲ್ವಿಷರ್ಸ್ ಇದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ನಂತರ ದಿನಗಳಲ್ಲಿ ಅಲ್ಲಿದ್ದಂಥ ಮಾಜಿ ಶಾಸಕರಾದಂಥ ಪ್ರತಾಪ್ಗೌಡ ಪಾಟೀಲ್ ಅವರು ನಮ್ಮ ಪಕ್ಷಕ್ಕೆ ಬಂದ ನಂತರ ಇವತ್ತು ನಮ್ಮ ಸರ್ಕಾರ ಬಂದಿದೆ ಅವರೆಲ್ಲ ರಾಜೀನಾಮೆ ಕೊಟ್ಟಿರೋ ಕಾರಣ ನಮ್ಮ ಸರ್ಕಾರ ಬಂದಿದೆ ಇವತ್ತು ಅವರು ರಾಜೀನಾಮೆ ಕೊಟ್ಟಂಥವ್ರನ್ನ ನಮ್ಮ ಪಕ್ಷ ಭಾಳ ಸ್ಪಷ್ಟವಾಗಿ ಪ್ರತಾಪ್ಗೌಡ ಪಾಟೀಲ್ ಅವ್ರಿಗೆ ಟಿಕೆಟ್ ಕೊಡಬೇಕನ್ನಂತ ಅಂತಿಮವಾದಂಥ ತೀರ್ಮಾನ ನಮ್ಮ ಹೈಕಮಾಂಡು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರೆಲ್ಲರೂ ಕೂಡ ತೊಗೊಂಡಿರೋ ಕಾರಣ ನಾ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಪ್ರತಾಪ್ಗೌಡ ಪಾಟೀಲ್ ಅವ್ರನ್ನ ಮಾಡ್ತೀವಿ ನಮ್ಮ ತುರಾಳ್ ಬಸನಗೌಡರು ನಮ್ಮ ಆಲ್ರೆಡಿ ಕಾರ್ಯಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ತುರಾಳ್ ಬಸನಗೌಡರಿಗೆ ಇವತ್ತು ಅಸಮಾಧಾನ ಆಗಿದ್ದರೂ ಕೂಡ ನಮ್ಮ ಪಕ್ಷ ನಮ್ಮ ಸರ್ಕಾರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿದ್ದೀವಿ ಜೊತೆಯಲ್ಲಿ ತುರಾಳ್ ಬಸನಗೌಡರು ಇವತ್ತು ಭಾಳಷ್ಟು ಯುವಕರಿದ್ದಾರೆ ಹೋರಾಟಗಾರರಿದ್ದಾರೆ ಜೊತೆಯಲ್ಲಿ ಅಲ್ಲಿದ್ದಂಥ ಒಂದು ದೊಡ್ಡ ಶಕ್ತಿ ಯುವಕರಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ಒಂದು ದೊಡ್ಡ ಶಕ್ತಿ ಆಗಿರೋ ಕಾರಣ ಎಲ್ಲರ ಮೇಲೆ ತುರಾಳ್ ಬಸನಗೌಡರ ಮೇಲೆ ಜವಾಬ್ದಾರಿ ಇರುತ್ತೆ ನನ್ನ ಮೇಲೆ ಕೂಡ ಜವಾಬ್ದಾರಿ ಇರುತ್ತೆ ಪಾರ್ಟಿಯಲ್ಲಿದ್ದಂಥ ಎಲ್ಲ ಹಿರಿಯರ ಮೇಲೆ ಕೂಡ ಜವಾಬ್ದಾರಿ ಇರ್ತದೆ ಪ್ರತಾಪ್ಗೌಡ ಪಾಟೀಲ್ ಅವ್ರನ್ನ ನಾವು ಗೆಲ್ಸ್ಕೋಬೇಕು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ